ಪಿ ಎಸ್ ಐ ಹಗರಣದ ಬಳಿಕ ಕೆಇ ಎ ಕರ್ನಾಟಕ ಎಕ್ಸಿಮಿನ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪರೀಕ್ಷೆಯಲ್ಲೂ ಅಕ್ರಮ ಎಸಗಿದ ಆರೋಪದ ಮೇಲೆ ಬಂಧನ ಭೀತಿಯಲ್ಲಿರುವ ಆರ್ ಡಿ ಪಾಟೀಲ್ ಈಗ ನೆರೆ ರಾಜ್ಯಗಳಲ್ಲಿ ತಪ್ಪಿಸಿಕೊಂಡಿರಬಹುದು ಎಂದು ಭಾವಿಸಲಾಗಿತ್ತು ಆದರೆ ಆತ ಎಲ್ಲಿ ಇವರು ಎಫ್ಐ ಆರ್ ಅನ್ನು ಮಾಡಿದ್ದಾರೋ ಅಲ್ಲೇ ಕಲಬುರಗಿಲಿ ಇವರ ಮೂಗಿನ ಕೆಳಗಡೆಯೇ ಕುಳಿತುಕೊಂಡಿದ್ದ ಅಂತ ಇವತ್ತು ಬೆಳಿಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಬಟಾ ಬಯಲು ಆಯಿತು ಬಚ್ಚಿಟ್ಟುಕೊಂಡಿದ್ದವನು ಹೇಗೆ ಪರಾರಿಯಾದ ಅನ್ನುವುದು ಕೂಡ ಪಬ್ಲಿಕ್ ಟಿವಿಲೇ ಬರಬೇಕಾಯಿತು ಕಾರಣ ಪೊಲೀಸಿನವರು ಮಲಗಿ ನಿದ್ರೆ ಹೊಡೆಯುತ್ತಿದ್ದರು ಅಷ್ಟು ಉಡಾಫೆಗಳನ್ನು ಹೊಡೆದುಕೊಂಡು ಆಟ ಆಡಿಕೊಂಡಿದ್ದರು ಅಷ್ಟೇ ಯಾರೋ ಅಲ್ಲಿ ಯಾ ಸ್ಕ್ವಾಡೋ ವಿಶೇಷ ತಂಡವೋ ಯಾರೋ ಸಂಬಳಿವ ಸ್ಲೀಪಿಂಗ್ ಕಳೆದ ಎಂಟು ದಿನದಿಂದ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಎಂಟು ದಿನದಿಂದ ಅಲ್ಲೇ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಅವಿತಿ ಕುಳಿತುಕೊಂಡಿದ್ದಂತೆ ವಿಚಾರ ಗೊತ್ತಾಗಿ ಪೊಲೀಸ್ನವರು ಬಂಧುಸಕ್ ಹೊರಟ್ರಂತೆ ಅಬ್ಬ ಎಂಟು ದಿನ ಆದ ಮೇಲೆ ಬೆಳೆದೊಳ್ಳಿರುವ ಭೀಮಸೇನನ್ನು ಪತ್ತೆ ಮಾಡಿದ್ರು ಇವರು ಅಲ್ವಾ ಹೊರಟರು ಉತ್ತರ ಕುಮಾರರು ಪೊಲೀಸರು ಅವರ ರೂಪದಲ್ಲಿ ಕರ್ಕೊಂಡೇ ಬಂದು ಬಿಡ್ತೀವಿ ಅಂತ ಮೀಸೆ ತಿರುವು ಕಂಡು ಆದರೆ ಆ ಮೀಸೆ ತಿರುವಿ ಇವ್ರು ಅಷ್ಟರಲ್ಲಿ ಇನ್ನೊಬ್ಬ ಯಾವನೋ ಎಲ್ಲೋ ಕೂತ್ಕೊಂಡು ಮೀಸೆ ತಿರುವುದ ಅಪರಾಧಿಗಳು ಸಮಾಜದ್ರೋಹಿಗಳು ದೇಶದ್ರೋಹಿಗಳು ಸಮಾಜ ಘಾತುಕರು ಭ್ರಷ್ಟರು ಕಳ್ಳರು ದರೋಡೆಕೋರರ ಜೊತೆ ಯಾವಾಗ ವ್ಯವಸ್ಥೆ ಶಾಮೀಲಾಗತ್ತೋ ಅವಾಗೆಲ್ಲ ಆಗೋದು ಅನಾಹುತಗಳೇ ಸರ್ಕಾರ ಯಾವುದು ಬೇಕಾದ್ರೂ ಇರ್ಬೋದು ಇವತ್ತಿನ ಆಡಳಿತಗಳು ಮತ್ತು ರಾಜಕಾರಣ ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಆ ವ್ಯಕ್ತಿಗಳದ್ದು ಹೇಳದ್ನಲ್ಲ ಈಗ ಅವರೇ ಕಿಂಗ್ಗಳು ಪಿನ್ಗಳಲ್ಲ ಬರೀ ಕಿಂಗ್ ಪಿನ್ ಅಂತಾರಷ್ಟೇ ಕಿಂಗ್ಗಳು ಅವರೇ ಪಿನ್ ಅಲ್ಲ ಆರ್ಡಿನರಿ ಪೀಪಲ್ ಯಾರಾದರೂ ಮಾಡಿದ್ರೆ ಮಾತ್ರ ಹೆಡೆಮೂರಿ ಕಟ್ಟಿ ಬಡಿದು ಒಳಗಾಗ್ತಾರೆ ಇಂಥ ಲಜ್ಜೆಗೆಟ್ಟವರ ಮಧ್ಯೆ ದೇಶ ಮುಂದುವರಿಯತ್ತಂತೆ ರಾಜ್ಯ ಉದ್ಧಾರ ಆಗತ್ತಂತೆ ಈ ಕಥೆನ ಸ್ಟೋರಿನ ಅಡುಗು ಲಜ್ಜಿ ಕಥೆನ ನಾವು ಕೇಳ್ಕೊಂಡು ಜೀವನಾನ ಕಳ್ಕೊಂಡು ಹೋಗಬೇಕು ಒಂದೇ ಒಂದು ಮಾಡಿ ಜನ ನಿಮ್ಮ ನಿಮ್ಮ ಬದುಕನ್ನು ನೀವು ನೀವು ಕಟ್ಕೊಳ್ಳಿ ಈ ರಾಜ್ಯ ಸರ್ಕಾರ ಈ ರಾಜಕಾರಣಿಗಳಿಂದ ನಂಬಬೇಡಿ ಎಲ್ಲಾಗುತ್ತೋ ಅಲ್ಲಿ ಯಾವ ರಾಜ್ಯದಲ್ಲಾಗುತ್ತೋ ಅಲ್ಲಿ ಯಾವ ದೇಶದಲ್ಲಾಗುತ್ತೋ ಅಲ್ಲಿ ಕಟ್ಕೊಳ್ಳಿ ಇವರನ್ನು ನಂಬಬೇಡಿ ನಿಮ್ಮ ಮಕ್ಕಳ ಭವಿಷ್ಯನ ಇವ್ರನ್ನ ಯೋಚನೆ ಮಾಡ್ಕೊಂಡು ನೀವೇನಾದ್ರು ಪ್ಲ್ಯಾನ್ಗೇನು ಮಾಡಿದ್ರೆ ನಿಮ್ಮಂಥ ಬಕ್ರಾಗಳು ಇನ್ನೊಬ್ಬರಿಲ್ಲ ಪರೀಕ್ಷೆಗಳಲ್ಲಿ ಅಕ್ರಮ ಮಾಡುವವರನ್ನು ಮತ್ತು ಸರ್ಕಾರಿ ಉದ್ಯೋಗಗಳಿಗೆ ಸೇರಿಸುವಾಗ ನಿಯಮಿತವಾಗುವ ಒಂದಿಷ್ಟು ಅಂಕ ಬಂದಿರೋರನ್ನ ತೊಗೊಳ್ಳೋಣ ಅನ್ನೋದನ್ನು ಇಳಿಸ್ತಾ ಹೋಗ್ತೀವಿ ಅನ್ನೋ ವ್ಯವಸ್ಥೆನ ಏನಂತ ಯು ಆರ್ ಕಿಲ್ಲಿಂಗ್ ಅಡಿಪಾಯನಕ್ಕೆ ತಕ್ಕ ಬಿಡ್ತಾ ಇದ್ದೀರಿ ಕೆಳಕ್ಕೆ ಅಧಿಕಾರಿಯಾಗಿ ಬಂದ ಮೇಲೆ ಭ್ರಷ್ಟನಾಗುವುದು ಬೇರೆ ಸಮಾಜ ದ್ರೋಹಿ ಆಗುವುದು ಬೇರೆ ದೇಶದ್ರೋಹಿ ಆಗೋದು ಬೇರೆ ಆಗುವುದಕ್ಕೆ ಅವನು ಅದನ್ನು ಮಾಡಿ ಒಳಕು ಬರ್ತಾ ಇದ್ದಾನೆ ಅಂತವ್ರುಗಳಿಗೆ ಸಹಾಯ ಮಾಡ್ತಾರೆ ಅದಕ್ಕೆ ವ್ಯವಸ್ಥೆ ಶಾಮೀಲಾಗ್ತಾ ಇರುತ್ತೆ ಅಂತಂದರೆ ಅಂತ ಸರ್ಕಾರವನ್ನು ಮತ್ತು ಅಂತಹ ವ್ಯವಸ್ಥೆಯನ್ನು ನೀತಿ ನೀತಿಗೆಟ್ಟವರು ಮತ್ತು ಯಾವುದಕ್ಕೂ ಸೇರದವರು ಇವರು ಅಂತ ಹೇಳಬೇಕಷ್ಟೆ ರೌಡಿಗಳಿಗೆ ಅಲ್ಲ ಪ್ರತಿ ಮೆರವಣಿಗೆ ಮಾಡಬೇಕಾಗಿರೋದು ಈ ತರ ಕಟ್ಟಡಗಳನ್ನು ಮೆರವಣಿಗೆ ಮಾಡಬೇಕು ಫಸ್ಟ್ ಯಾರ್ಯಾರು ಶಾಮೀಲಾಗ್ತಾರೋ ಅವರು ನಾ ಮಾಡಿದವ್ರ ಬಗ್ಗೆ ಕೋಪ ಮಾಡ್ಕೋತಿಲ್ಲ ಶಾಮೀಲಾದವರು ಆರ್ ಡಿ ಪಾಟೀಲ್ ಏನು ಮಾಡಿದ್ರಂತೆ ಸಾಯೇಬ್ರು ಗೋಡೆ ಪೊಲೀಸರು ಬಂಧುಕೋದ ವಿಚಾರ ಗೊತ್ತಾಗೋಯ್ತಂತೆ ಹೇಗೋ ಎಫ್ ಬಿ ಐ ಸಿ ಐನ ಫೋನ್ ಮಾಡಿತ್ತಾ ಸ್ಯಾಟಲೈಟಿಂದ ಇಂದ ಕನೆಕ್ಷನ್ ಕೊಟ್ಟುಬಿಟ್ಟು ಮಿಸ್ಟರ್ ಪಾಟೀಲ್ ಪ್ಲೀಸ್ ಲೀವ್ ಕ್ವಿಕ್ಲಿ ಹೇಳಿತ್ತಾ ಅದನ್ನೇ ಹೇಳಿದ್ದು ತಿರುಗಿಸ್ದ ಯಾವನೋ ಮೀಸೇಲ ವ್ಯವಸ್ಥೆ ಒಳಗಡೆ ಅಂತ ನಾಚಿಕ್ ಗೆಡ್ಡವ್ರು ತಂದು ಒಂದು ಕಡೆ ಲಂಚ ತಿನ್ನೋದು ಇನ್ನೊಂದು ಕಡೆ ದೇಶ ರಾಜ್ಯದ ಸಮಾಜದ್ರೋಹಿಗಳ ಸಮಾಜ ದ್ರೋಹಿಗಳ ಆಡೋದು ಇನ್ನೊಂದು ಕಡೆ ಅವುಗಳಿಗೆ ದರೋಡೆಕೋರಗಳಿಗೆ ಸಪೋರ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಇವ್ರಿಗೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ದುಡ್ಡು ಬೇರೆ ಕೊಡಬೇಕು ಸಂಬಳದ ರೂಪದಲ್ಲಿ ಈ ಆರ್ ಡಿ ಪಾಟೀಲ್ ಅನ್ನೋರು ಅಪಾರ್ಟ್ಮೆಂಟ್ ಹಿಂಭಾಗಕ್ಕೆ ಬಂದು ಹಿಂಬದಿಯ ಗೋಡೆ ಹಾರಿ ಸೈಲೆಂಟಾಗಿ ಹೋದರು ಪಾಪ ಯಾರಿಗೂ ಗೊತ್ತಾಗಲಿಲ್ಲ ದೃಶ್ಯಗಳು ಕಿ ಸಿ ಸಿ ಟಿವಿಲಿ ಸರಿ ಆಯಿತು ಯಾವುದೋ ಮನೆಯುತ್ತಿವಿ ಎಲ್ಲ ಮನೆಗಳಲ್ಲೂ ಸಿ ಸಿ ವಿಗಳು ಅಥವಾ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಹಾಕಿರ್ತಾರೆ ಸಿಕ್ಕಿದೆ ಅದು ನಮ್ಮ ಕೈಗೂ ಹೆಂಗೋ ಸಿಗಾಕೋತು ನಮ್ಮವ್ರು ತೆಗೆದು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಬೆಳಿಗ್ಗೆನೆ ಇವತ್ತು ಆರು ಗಂಟೆಗೋ ಏಳು ಗಂಟೆಗೋ ಸ್ಟಾರ್ಟ್ ಮಾಡ್ಕೊಂಬಿಟ್ರು ನಮ್ಮವ್ರು ಹಾಕಕ್ಕೆ ಶುರು ಮಾಡಿದ್ರು ಹೆಂಗಿದೆ ಕರಾಮತ್ತ ಅಂತ ತಕ್ಷಣ ಅಲರ್ಟ್ ಆಗ್ಬಿಟ್ರಂತೆ ಪೊಲೀಸ್ನವರು ಯಾಕೆ ಕೊಟ್ರಿ ಅಂತ ಯಾ ಹಾಕೊಂಡು ಕೋಲಿಂಗ್ ಹಿಡ್ಕೊಂಡು ಬಂದ್ರಂತೆ ಫೋಟೋ ತೆಗ್ಸೋಕ್ಕೆ ತೆಕ್ಸಕ್ಕೆ ಯಾರು ಡಿಪಾರ್ಟ್ಮೆಂಟ್ ಒಳಗಡೆ ಮಾಡಿರಬಹುದು ಅಂತ ಅನುಮಾನ ಇರೋರು ಸಾಲದು ಒಂಬತ್ತೆ ಈ ದೃಶ್ಯಾವಳಿ ಮಾಧ್ಯಮಕ್ಕೆ ನೀಡಿದ ಅಪಾರ್ಟ್ಮೆಂಟ್ ಮಾಲೀಕರಿಗೆ ಪೊಲೀಸರು ಯಾರು ಧಮಕಿ ಹಾಕೋದು ಕೇಳೋದಂತ ಕಪಾಳಕ್ಕೆ ಕೊಡ್ಕೊಡ್ಬೇಕು ಅಂದನ್ನು ಕೇಳದವ್ರಿಗೆ ಅದನ್ನು ಕಪಾಳಕ್ಕೆ ಕೊಡ್ಕೊಡ್ಬೇಕು ಅಂದೆ ಹಾಗೆನೇ ಸ್ಟ್ರೈಟ್ ಅವೆ ಡ್ರೆಸ್ ಬಿಚ್ಚಿದ ಮೇಲೆ ಡ್ರೆಸ್ಸಲ್ಲಿದ್ದಾಗ ಮಾಡಬಾರ್ದು ನಾಚಿಕೆ ಆಗೋಲ್ಲ ಮಾನ ಮರ್ಯಾದೆ ಇಲ್ಲ ನಿಮ್ಗಳಿಗೆ ಹೋಗಿ ಅವ್ರಿಗೆ ಧಮಕಿ ಹಾಕೋಕ್ಕೆ ಅಯೋಗ್ಯರು ತಂದು ಯೋಗ್ಯತೆ ಬೇಡವ ಒಂದು ಯಾಕೆ ಕೊಡಬಾರ್ದು ಏ ನಿಮ್ಮ ತಾತನ ಮನೆ ಆಸ್ತಿನ ಸಿ ಸಿ ಟಿ ವಿ ಇಟ್ಸ್ ಎ ಪ್ರೈವೇಟ್ ಪ್ರಾಪರ್ಟಿ ಇಟ್ಸ್ ನಾಟ್ ಯುವರ್ ಫಾದರ್ಸ್ ಪ್ರಾಪರ್ಟಿ ನಿಮ್ಮನೆ ಆಸ್ತಿನ ಹೋಗಲಿ ಕೊಟ್ಟಿರೋದ್ರಿಂದ ಏನು ಇದ ಅಪರಾಧ ಕ್ಯಾಪಿಟಲ್ ಪನಿಷ್ಮೆಂಟು ನಾಚಿಕೆ ಆಗಲ್ಲ ಕೇಳಿದ್ರೆ ಕೇಳಿದ್ದ ಅಧಿಕಾರಿಗೆ ಮೂತಿ ಗುಡಿಬೇಕು ಇಡ್ಕೊಂಡು ಯಾರೊಬ್ರು ಅಟ್ಲೀಸ್ಟ್ ವರ್ಡ್ಸಲ್ಲಿ ಇಫ್ ನಾಟ್ ಫಿಸಿಕಲ್ ಯೋಗ್ಯತೆ ಇದ್ದವ್ರು ತಂದು ಮಾಧ್ಯಮಗಳ ಕುರಿತಕ್ಕೆ ಆಯ್ತಂತೆ ಆಮೇಲೆ ಬೆಳವಣಿಗೆ ಕಲಬುರಗಿಯ ಆಯುಕ್ತರು ಯಾರೋ ಹೋಗಿ ಪರಮ ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಅವ್ನು ಮಹಾರಾಷ್ಟ್ರ ತಲೆ ಮಾಡಿಸ್ಕೊಂಡ್ರು ಬಂದ ಮಹಾರಾಷ್ಟ್ರಲ್ಲಿದ್ದಾನೋ ಮುಂಬೈಯಲ್ಲಿದ್ದಾನೋ ಮಾರೂಷಿಯಸ್ ಅಲ್ಲಿ ಇದ್ದಾನೋ ಯಾವನೂ ಗೊತ್ತೋ ಅವನು ಎಲ್ಲರೂ ಇದ್ಕೊಳ್ಳಿ ದಟ್ಸ್ ಅ ಡಿಫರೆಂಟ್ ಇಶ್ಯೂ ಆಮೇಲೆ ಬಂದ್ರೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಈಗ ಹಾಂ ಬೀಸ್ಕೊಳ್ಳಿ ಬಲೆನ ಈ ಮಧ್ಯೆ ಜಾಮೀನು ಅರ್ಜಿ ಕೇಳಿ ಅವರು ಅರ್ಜಿ ಹಾಕಿದ್ರಂತೆ ಆ ಪಾರ್ಟಿ ಕಲಬುರಗಿ ಕೋರ್ಟಲ್ಲಿ ಅವರು ವಜಾ ಮಾಡಿದ್ದಾರೆ ದೃಶ್ಯ ಒಂದು ನೋಡಿ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಹತ್ರ ಸ್ಟೆಪ್ಸು ಮೆಟ್ಲ್ಗಳ ಮೇಲೆ ಇಳ್ಕೊಂಡು ಅವ್ರು ಬರ್ತಿದ್ದಾರೆ ಆರ್ ಡಿ ಪಾಟೀಲ್ ಅನ್ನೋ ವ್ಯಕ್ತಿ ಮೊಬೈಲಲ್ಲಿ ಮಾತಾಡಿಕೊಂಡು ನಮ್ಮವರ ಲೆಕ್ಕಾಚಾರ ಈ ಮೊಬೈಲ್ ಕಾಲ್ ಅಲ್ಲೇ ಮಾಹಿತಿ ಬಂದಿರಬೇಕು ಅಂತ ಲೆಕ್ಕಾಚಾರ ಯಾಕಂದರೆ ಇಳಿಯೋ ಟೈಮು ವಿಲಿ ಏನಾಗುತ್ತೆ ಟೈಮಿಂಗು ಬರ್ತಲ್ಲ ಹಾಗಾಗಿ ಗೊತ್ತಾಗತ್ತದು ಲುಕ್ಸ್ ಲೈಕ್ ಎ ಲಾಸ್ಟ್ ಕಾಲ್ ಹಿ ರಿಸೀವ್ಡ್ ಸೊ ಮಸ್ಟ್ ಹವ್ ಗಾಟ್ ಇನ್ಫಾರ್ಮೇಶನ್ ಅನ್ನೋದು ಒಂದು ಇನ್ಫಾರ್ಮೇಷನ್ ಬರದೇ ಇದ್ದರೆ ಎಂಟು ದಿನದಿಂದ ಅವಿತುಕೊಂಡು ಕುಳಿತಿದ್ದ ವ್ಯಕ್ತಿ ಪರಾರಿ ಆಗಲ್ವಲ್ಲ ಯಾಕರೆ ವೈವಿಲಿ ಅಲ್ಲೇ ಸೇಫ್ ಆಗಿದ್ದೀನಿ ಮತ್ತೆ ಎಸ್ ಕೆ ಎರಡು ದೃಶ್ಯ ಮೊಬೈಲ್ನಲ್ಲಿ ಮಾತಾಡ್ತಾ ಹಾಗೇ ಮಾತಾಡ್ಕೊಂಡು ಬೀಸ್ಕೊಂಡು ಅಪಾರ್ಟ್ಮೆಂಟಿನ ಹಿಂಭಾಗಕ್ಕೆ ಬರ್ತಾರೆ ಸ್ಥಳ ಪರಿಶೀಲನೆಯನ್ನು ಮಾಡ್ಕೋತಾರೆ ಪೊಲೀಸರಿದಾರ ಅಲ್ಲಿ ಪೊಲೀಸ್ ಇದ್ದಾರಾ ಅಥವಾ ಹೇಗೆ ರೂಟ್ ಏನು ಅಂತ ಮೂರನೇ ದೃಶ್ಯ ನೋಡಿದ್ರೆ ಕಾಂಪೌಂಡನ್ನು ಹಾರ್ತಾ ಇದ್ದಾರೆ ನಮ್ಮ ಕಡೆ ಬೇಲಿ ಯಾರದು ಅಂತೀವಿ ಇಲ್ಲಿ ಕಾಂಪೌಂಡ್ ಹಾರಬೇಕು ಅಷ್ಟೇ ಕಾಂಪೌಂಡನ್ನು ನಿಧಾನ ಕತ್ತುತ್ತಾರೆ ಆಮೇಲೆ ನಿಧಾನಕ್ಕೆ ಇಳಿತಾರೆ ಆಮೇಲೆ ನಿಧಾನಕ್ಕೆ ಒಂದು ಜಂಪ್ ಹೊಡಿತಾರೆ ಲ್ಯಾಂಡ್ ಆಗ್ತಾರೆ ಕ್ಲೀನಾಗಿ ಆಮೇಲೆ ಟ್ಯಾಕ್ಸಿಂಗ್ ಮಾಡಿಕೊಂಡು ಹೋಗತ್ತೆ ವಿಮಾನ ನೋಡಿದ್ರ ಇಳಿದು ಹೋದ್ರ ಆರಾಮಾಗಿ ಇಳಿದ್ರು ಗೊಟ್ಟಿ ಆಮೇಲೆ ಅವ್ರು ಪಾಡ್ಗೋರು ನಡ್ಕೊಂಡು ರಜಾರು ಋಷವಾಗಿ ಹೋಗ್ತಾರೆ ನಮ್ಮವ್ರು ಹೇಳ್ತಿದ್ದಾರೆ ರಜಾರು ಏನು ಬಂತು ನಡ್ಕೊಂಡು ಹೋದ್ರು ಸರ್ ದಿನದಿಂದ ಬಚ್ಚ ಪಾಯಿಂಟ್ ಈಸ್ ಈ ವ್ಯಕ್ತಿ ಮಾಡಿದಾರೋ ಮಾಡಿಲ್ವೋ ನನಗೆ ಗೊತ್ತಿಲ್ಲ ದೇರ್ ಇಸ್ ಒನ್ಲಿ ಏನ್ ಎಫ್ ಐ ಆರ್ ಮಾಡಿದ ಇರ್ಬೋದು ನನಗೆ ಗೊತ್ತಿಲ್ಲ ನಾ ನಾಳೆ ನಾಳೆ ಕೋರ್ಟಲ್ಲಿ ಅದಕ್ಕೆ ಏನು ತೀರ್ಪು ಬರುತ್ತೋ ತೀರ್ಪು ಇದೆಯೋ ಸಾಕ್ಷಿ ದಾಖಲೆ ಇದೆಲ್ಲ ಅಲ್ವಾ ನನ್ನ ದೃಷ್ಟಿಕೋನದಿಂದ ಅದನ್ನು ನಾನು ಹೇಳ್ತಿರೋದು ಕಾನೂನಿನಿಗೆ ಮಾನ್ಯತೆ ಮಾಡೋದಾದರೆ ಐ ಹ್ಯಾವ್ ನೋ ಐಡಿಯಾ ಈ ವ್ಯಕ್ತಿ ಅಪರಾಧಿ ಅಂತ ಹೇಳಕ್ಕೆ ನನ್ನ ಹತ್ರ ಇವತ್ತು ಏನೂ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದ ಅದರ ಆರೋಪ ಇದೆ ಈ ಆರೋಪವನ್ನು ಮಾಡಿರೋದು ಯಾರು ಪೊಲೀಸ್ನವರು ನಾನಲ್ಲ ಆರೋಪ ಮಾಡ್ರು ಹಾಗಾಗಿ ಆತನನ್ನ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿ ಸಾಕ್ಷ್ಯ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಹಾಕೋದು ಅವ್ರ ಕೆಲಸ ಕತೆ ಕಾಯ್ತಾ ಇದ್ದಾರಂತ ಓಕೆ ಈ ವ್ಯಕ್ತಿ ಎಲ್ಲೋ ಹೋಗಿದ್ದಾರೆ ಅಂದ್ರೆ ಕತೆ ಅಲ್ಲೇ ಕೂತಿದ್ದಾರೆ ಅಂತಂದ್ರೆ ಹೀಗೆ ಎಸ್ಕೇಪ್ ಆಗ್ತಾರೋ ಅವ್ರು ಅವ್ರು ಮಾಡಿದಾರೋ ಬಿಟ್ಟಿದ್ರು ಅವ್ರು ಯಾಕೆ ಓಡೋದ್ರೋ ಅವ್ರು ಮಾಡದೆ ಇದ್ರೆ ಯಾಕೆ ಓಡೋಗಿದಾರೋ ನಂಗೆ ಗೊತ್ತಿಲ್ಲ ಹ್ಯಾವ್ ನೋ ಐಡಿಯಾ ಅದಕ್ಕೆ ಅವರೇ ಉತ್ತರ ಕೊಟ್ಕೋಬೇಕು ನಾನು ಮಾಡಿಲ್ಲ ಅಂತ ಅವ್ರ್ಗೆ ಅನ್ಸಿದ್ರೆ ಏನು ತಲೆ ಮಡಿಸ್ಕೊಂಡಿದ್ದಾರೆ ಅಂತ ಅದಕ್ಕೆ ಅವರೇ ಉತ್ತರ ಕೊಟ್ಕೋಬೇಕು ಅವ್ರು ಓಡೋಗ ಜಾಗ ಸಿಕ್ಕತ್ತೆ ಅಂತಂದ್ರೆ ಗೊತ್ತಾಗ್ಬಿಟ್ಟು ವಿಚಾರ ಯಾರದ ಕೆಲಸ ಇದು ಕೈ ವಾಡ ಯಾರದ್ದು ಕೈ ಕೈ ವಾಡ ಯಾರದ್ದು ಯಾರದ್ದು ಸಮ್ ಒನ್ ಇನ್ಸೈಡ್ ದ ಸಿಸ್ಟಮ್ ಆರ್ ಮೇ ಬಿ ಪೊಲಿಟಿಕಲ್ ಆರ್ ಮೇ ಅಫಿಷಿಯಲ್ ಆರ್ ಅಫಿಷಿಯಲ್ ಟು ಪಬ್ಲಿಕ್ ಯಾರೋ ಒಬ್ರು ಈ ತರದ ಯಾವುದೋ ಒಂದು ಇಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ ಆಗಕ್ಕೆ ನಾನು ರಿಪೋರ್ಟ್ ಮಾಡಿರೋನೇ ಈ ಈ ವಿಭಾಗದಲ್ಲಿ ನಾವು ಇಂಥ ಪರಿಸ್ಥಿತಿಯನ್ನು ವರದಿಗಾರಿಕೆ ಮಾಡೋ ಸಂದರ್ಭದಲ್ಲಿ ಅನುಭವಿಸಿದ್ದೀವಿ ಮತ್ತು ಕೇಳಿದ್ದೀವಿ ಆ ಕಾಲದ ಖ್ಯಾತನಾಮನೊಬ್ಬನನ್ನು ಕರ್ಕೊಂಡು ಬರೋಕ್ಕೆ ಅಂತ ಒಂದು ದಿನ ಪೊಲೀಸ್ನವರು ಮೈಸೂರು ಬೆಂಗಳೂರಿನಿಂದ ಬಹುದೂರ ಸಾಗಿದ್ದಾಗ ಈ ಥರದೊಂದು ಇನ್ಫಾರ್ಮೇಷನ್ ಲೀಕ್ ಆಯಿತು ಅಂತ ನಮ್ಮ ಹತ್ರನೂ ಆಗೊಂದು ಸ್ಟೋರಿ ಇತ್ತು ಅವನು ಹೇಗೆ ಎಸ್ಕೇಪ್ ಆದ ಆವತ್ತು ಅಂತ ಈ ಈ ಸಮಾಜಕ್ಕೆ ದ್ರೋಹ ಮಾಡ್ತಿದ್ದಪ್ಪ ಒಬ್ಬ ವ್ಯಕ್ತಿ ನಮಗೂ ಇದು ಗೊತ್ತಿದೆ ಹೊಸದಲ್ಲ ಈ ಲೀಕಿಂಗ್ ದ ಇನ್ಫಾರ್ಮೇಶನ್ ಪಾಯಿಂಟ್ ಇಸ್ ಯಾರು ಇದ್ದಾಗ ಪಿ ಎಸ್ ಐದಾದಾಗ ಇದೇ ಆರ್ ಡಿ ಪಾಟೀಲ್ ಅದರಲ್ಲಿ ಅಕ್ಯೂಸ್ಡ್ ಎಗೇನ್ ಅಪರಾಧಿ ಅಲ್ಲದೆ ಇರಬಹುದು ಇವಾಗ ನ್ಯಾಯಾಲಯ ಹೇಳಬೇಕದ ಅದೇ ಆರ್ ಡಿ ಪಾಟೀಲ್ ಕೆ ಇ ಎಕ್ಸಾಮ್ಗೂ ಬರುತ್ತೆ ಅಂದರೆ ಪಿ ಎಸ್ ಐದಿದ್ದಾಗ ಭಜಾ ಭಜಂತ್ರಿ ನಿಶಾನೆಗಳ ಮೂಲಕ ಮೆರವಣಿಗೆಯನ್ನು ಮಾಡಿದ ಮಾತಿನಲ್ಲಿ ಆಡಳಿತ ಪಕ್ಷದಲ್ಲಿ ಇವತ್ತು ಕೂತ್ಕೊಂಡಿರೋರು ಏನು ಕಳ್ಳೆಕಾಯ ಬೀಜ ತಿಂತ ಇದ್ದೀರಾ ಇವತ್ತು ಅವತ್ತು ಜಾಮೂನಾ ಇವತ್ತು ದೇವಿನಕಾಯ ಹೇಗಿದೆ ನಿಮ್ಮದು ಲೆಕ್ಕ ಹಾಕೊಳ್ಳಿ ದಿಸ್ ವಿಲ್ ಡಿರೆಕ್ಟ್ಲಿ ರಿಫ್ಲೆಕ್ಟ್ ಆನ್ ಎ ಗೌರ್ನಮೆಂಟ್ ಆ್ಯಂಡ್ ದಿ ಪೀಪಲ್ ಹು ಆರ್ ಇನ್ವಾಲ್ವ ಇನ್ ಇಟ್ ಎಸ್ ಇನ್ನು ಆದಿ ಪಾಟೀಲ್ ಬಂಧನ ಪ್ರಹಸನ ಸಹಜವಾಗಿಯೇ ವಿಪಕ್ಷಗಳಿಗೆ ಆಹಾರವಾಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಆರ್ಡಿ ಪಾಟೀಲ್ ರನ್ನ ಇದ್ದೀರಾ ಅಂತ ಬಿಜೆಪಿ ಆರೋಪ ಮಾಡಿತು ಕೂಡಲೇ ಅವರನ್ನು ಸಂಪುಟದಿಂದ ಕಿತ್ತೆಸುವಂತೆ ಸಿಎಂಗೆ ಆಗ್ರಹಿಸಿದ್ರು ಯಡಿಯೂರಪ್ಪ ಅಶ್ವಥ್ ನಾರಾಯಣ್ ವಿಜಯೇಂದ್ರ ಆದಿಯಾಗಿ ಎಲ್ಲರೂ ಆರ್ಡಿ ಪಾಟೀಲ್ಗೆ ಸಿದ್ದರಾಮಯ್ಯ ಸರ್ಕಾರದ ಶ್ರೀರಕ್ಷೆ ಇದೆ ಅಂತ ಆರೋಪ ಮಾಡಿದ್ರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಲು ಸಿಎಂ ನಿರಾಕರಿಸಿದ್ದಾರೆ ಮಂತ್ರಿಗಳು ಎಂದಿನಂತೆ ಬಂಧಿಸ್ತೀವಿ ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಮೇಲಿನ ಆರೋಪ ನಿರಾಕರಿಸುತ್ತ ಆರ್ಡಿ ಪಾಟೀಲ್ ನಾವಾಗ್ಲಿ ಸರ್ಕಾರವಾಗ್ಲಿ ದಯೆ ತೋರ್ತಾ ಇಲ್ಲ ಅಂತ ಹೇಳಿದ್ರು ಪೊಲೀಸ್ನವರು ಅದನ್ನ ಸರಿಯಾದ ರೀತಿ ಗಮನ ಕೊಡುದೇ ಸಿಕ್ಕು ಕೈ ಬಿಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಅಧಿಕಾರ ಕೆಲಸ ಮಾಡ್ತಾ ಇದಾರೆ ಸಹಕಾರ ಇದೆ ಮೇಲ್ ನೋಟಕ್ಕ ಅದೇ ತರ ಕಾಣ್ತಾ ಇದೆ ನೋಡೋಣ ತನಿಖೆ ಮಾಡೋಣ ಬಿಜೆಪಿ ಸರ್ಕಾರ ಇದ್ದಾಗ ನಾನಾ ರೀತಿಯ ಆರೋಪಗಳನ್ನ ಮಾಡಿದ್ರು ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದೇ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಈಗಿನ ಉಸ್ತುವಾರಿ ಸಚಿವರೇನಿದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸತಕ್ಕಂತ ಕೆಲಸ ಮಾಡಿದ್ರು ಆರ್ ಡಿ ಪಾಟೀಲ್ ಇರ್ಬೋದು ಅವರ ಎಂಟೈರ್ ಟೀಮ್ ಏನಿದೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾ ಇದ್ದಾರೆ ಅವನು ತಪ್ಪಿಸ್ಕೊಂಡು ಹೋಗ್ತಕ್ಕಂತ ಒಂದು ಪಿತೂರಿಯನ್ನು ನಡೆದ ಅದಕ್ಕೆ ಮಂತ್ರಿಗಳು ಮತ್ತು ಶಾಸಕರು ಅವನಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅವನನ್ನು ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದು ಅದನ್ನು ಅವರು ಈಗ ಮಹಾರಾಷ್ಟ್ರದಲ್ಲಿ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ಬಂದಿದೆ ಅದನ್ನು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ತರ್ತಾರೆ ಅದರದ್ದು ಏನು ದೊಡ್ಡ ವಿಚಾರ ಇಲ್ಲ ಒಂದು ದಿನ ತಪ್ಪಿಸ್ಕೊಂಡು ಹೋಗ್ಬೋದು ಆದರೂ ಕೂಡ ಯಾರಾದರೂ ಅಲ್ಲಿ ನಿರ್ಲಕ್ಷ್ಯದಿಂದ ಅವ್ರನ್ನ ತಪ್ಪಿಸ್ಕೊಳ್ಳೋದು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಇಲಾಖೆಯಲ್ಲಿ ಆರ್ ಡಿ ಪಾಟೀಲ್ ಅವರು ಇರ್ಬೋದು ಅಥವಾ ಬೇರೆ ಯಾರೇ ಇರಬಹುದು ಯಾವುದೇ ರೀತಿಯಾದಂಥ ಅವ್ರ ಮೇಲೆ ದಯೆ ತೋರಿಸುವಂಥ ನಮ್ಮ ಸರ್ಕಾರದ ಉದ್ದೇಶನೂ ಇಲ್ಲ ಅಥವಾ ಆ ನಿಟ್ಟಿನಲ್ಲಿ ಕೆಲಸನೂ ನಡೀತಾ ಇಲ್ಲ ನಾವು ಕಳೆದ ನಾಲ್ಕು ದಿನದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಜನರಿಗೆ ನಾವು ಅರೆಸ್ಟನ್ನು ಮಾಡಿದ್ವಿ ಆರ್ ಡಿ ಪಾಟೀಲ್ ಕೂಡ ಇನ್ನೇನು ಇನ್ನೂ ಒಂದು ದಿನ ದಯ ತೋರಿಸೋ ಉದ್ದೇಶ ಇಲ್ಲ ಮಾಡಬೇಕಾಗಿಲ್ಲ ಅದನ್ನೇ ನಮ್ಮ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕರ್ಗೆ ಪ್ರಿಯಾಂಕ್ ಹೇಳ್ತಾರೆ ಕರೆ ಇರ್ಬೋದು ನಾನಿಂದ ಅದನ್ನೇ ಹೇಳಿದ್ದು ಒಪ್ಲಿಲ್ಲ ಆಗ ನೀವು ಅಪರಾಧಿ ನಿಲ್ಲಿಸ್ಬಿಟ್ಟಿದ್ರಿ ಈಗ ಯಾರನ್ನ ಅಪರಾಧಿಯಾಗಿ ನಿಲ್ಲಿಸ್ಬೇಕಂಗಾರೆ ಸಿ ದಿಸ್ ಇಸ್ ವಾಟ್ ಐ ಸೇ ಕ್ರಿಮಿನಲ್ ಕೇಸಸ್ನ ರಾಜಕೀಯವಾಗಿ ಬಳಸ್ಕೊಳ್ಳುವಂತಹ ದುರಭ್ಯಾಸಗಳು ಬಂದಿರೋದ್ರಿಂದನೇ ಈ ಸಮಸ್ಯೆಗಳಾಗೋದು ಕ್ರಿಮಿನಲ್ಗಳು ಎಸ್ಕೇಪ್ ಆಗೋದು ರಾಜಕೀಯ ಎಸ್ಕೇಪ್ ಆಗೋದು ಮತ್ತೆ ಡಾಕ್ಟರ್ ಪರಮೇಶ್ವರ್ ಹೇಳ್ತಿದ್ದಾರೆ ಹೊನೇ ಬಂಧಿಸೋದೇನೆಲ್ಲ ಬರೆಸ್ತೀವಿ ನಮಗೂ ಗೊತ್ತು ಬಂಧಿಸ್ತೀರಿ ಒಂದು ದಿನ ಬರ್ಬೇಕಾಗತ್ತೆ ಬರ್ತಾ ಇಲ್ಲಿದ್ದಾಗಲೇ ಬಂಧಿಸಲಿಲ್ಲ ನನ್ನ ಪಾಯಿಂಟ್ ಈಸ್ ಬಂಧಿಸುವುದು ಆಮೇಲೆ ತಪ್ಪಿಸಿಕೊಳ್ಳಲು ಇರುವಂತಹ ನಾಗರ ಮರಿ ಯಾವುದು ಅಂತ ಹೇಳಿ ಇಲಾಖೆನಲ್ಲಿ ನನಗೆ ಆ ಇಲಿ ಯಾವುದು ಬಿಲವನ್ನು ಕೊರೆದಿದ್ದ ಇಲಿ ಯಾವುದು ಅವ್ರು ಹೆಡೆಮುರಿ ಕಟ್ಟಿ ಫಸ್ಟ್ ಇವ್ ನಾಲ್ಕು ದಿನಕ್ಕೆ ಬರ್ಬೋದು ಆರು ದಿನಕ್ಕೆ ಬರ್ಬೋದು ಎಂಟು ದಿನಕ್ಕೆ ಬರ್ಬೋದು ಹದಿನಾರು ದಿನಕ್ಕೆ ಬರ್ಬೋದು ದಾಟ್ಸ್ ಓಕೆ ಅದು ಡ್ಯೂಟಿ ಅದು ಬರುತ್ತೆ ಎಲ್ಲ ಒಂದು ದಿನ ಅದು ಎಲ್ಲೂ ಹೋಗೋಕ್ಕಾಗಲ್ಲ ಒಂದು ತಿಂಗಳಿಗೆ ಎಷ್ಟು ಆಗ್ಬೋದು ಎರಡು ತಿಂಗಳು ಹೆಚ್ಚು ಆಗ್ಬೋದು ಅಷ್ಟೇ ಬಾಬಾ ಆದರೆ ಇದಾಗಿದ್ದಕ್ಕೆ ಈ ಬಿಲ ಕೊರೆದ ಇಲಿ ಯಾವುದು ಆ ಇಲಿ ಆ ಇಲೀನ್ ತೆಗಿರಿ ಫಸ್ಟ್ ಆಚೆಗೆ ಇಲಿ ಯಾವುದು ಆರ್ ಹುಲಿ ಯಾವುದು ಆರ್ ಹುಲಿ ಪೋಸಲ್ಲಿರುವಂತಹ ಗೋಮುಖವಾದ ಇದನ್ನ ಇದನ್ನು ಹಾಕ್ಕೊಂಡ್ರ ವಸ್ತ್ರ ಹಾಕೊಂಡಿರೋರು ಯಾರು ಅತ್ತಿಗಿರಿ ಇಲ್ಲದೇ ಇದ್ರೆ ಇಂತಹ ಕುಕೃತ್ಯಗಳನ್ನು ಮಾಡುವಂತಹ ಕಚಡಗಳಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಹೋಗುತ್ತೆ ಎಕ್ಸಾಮಿನೇಷನ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡ್ತೀನಿ ಕ್ವಶನ್ ಪೇಪರ್ಗಳನ್ನು ಲೀಕ್ ಮಾಡಿ ನಾನು ಇದು ಮಾಡ್ತೀನಿ ಪರೀಕ್ಷಾ ಹಾಲ್ನಲ್ಲಿ ಕೂತ್ಕೊಂಡು ಟಿವಿಗೆ ಹಾಕೊಳ್ಬಾರ್ದೆಲ್ಲ ಹಾಕೊಂಡು ಹಾಕೊಂಡು ನಾನು ಎಕ್ಸಾಮ್ ಬರೆದು ಹುದ್ದೆಗಳಿಗೆ ಬರ್ತೀನಿ ಅನ್ನೋರುಗಳಿಗೆ ಲವ ಲೇಷ ಗುಲಗಂಜಿ ಅಷ್ಟು ಅನುಕಂಪ ತರಿಸ್ಬಾರ್ದು ಕತ್ತರಿಸ ಹಾಕ್ಬೇಕು ಅಲ್ಲಲ್ಲಿ ಅವರುಗಳನ್ನು ಯಾಕೆಂದರೆ ಭವಿಷ್ಯ ವಿಲ್ ಬಿ ವೆರಿ ಡೇಂಜರಸ್ ಅದರಿಂದ ಸಪೋರ್ಟ್ ಭಾಳ ಡೇಂಜರಸ್ ಅದು ಕೈ ಹಾಕೋದು ಅದನ್ನು ಮಾಡಿ ಆಗ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಬರೀ ಉಡಾಫೆ ಟಾಕಿಂದಲ್ಲ ಬಂಧಿಸ್ಕೋತೀವಿ ಬಿಡಿ ಅದು ಬರ್ತಾರೆ ಬಿಡಿ ನೋಡ್ತೀವಿ ಬಿಡಿ ಅಂತ ಹಿಂದೆ ಹಿಂದೆ ಏನಿತ್ತು ಜಾಮೂನು ಚೆನ್ನಾಗಿತ್ತನಿಖೆ ಆಗಬೇಕು ಅಂತ ಎಕ್ಸಾಕ್ಟ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ವಾಯು ಮಾಲಿನ್ಯ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಕಳವಳ ವ್ಯಕ್ತಪಡಿಸಿ ಇನ್ನೇನು ಮಾಡುತ್ತೆ ಸುಪ್ರೀಂ ಕೋರ್ಟ್ ಪಾಪ ಕಳವಳ ವ್ಯಕ್ತಪಡಿಸಿದೆ ಅವರು ಅವ್ರು ಇನ್ನೇನು ಮಾಡ್ತಾರೆ ಅವರು ಅಲ್ಲೇ ಕೂತಿದಾರಲ್ಲ ಅವ್ರೇನು ಹೊರಗಡೆ ಇಲ್ವಲ್ಲ ಈ ಜ ಗುಣಮಟ್ಟ ಆರೋಗ್ಯವನ್ನು ಕೊಲ್ತಾ ಇದೆ ಆಲ್ಮೋಸ್ಟ್ ಲೈಕ್ ಮರ್ಡರ್ ಅಂತ ಅವ್ರು ಹೇಳೋದು ಜನನ ನಾವೇ ಕೊಲೆ ಮಾಡ್ತಿರೋ ಥರ ಇದು ಅಂತ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ದೂಷಣಿಲಿ ಮುಳುಗಿರೋ ಬಗ್ಗೆ ಆಕ್ರೋಶ ಹಾಂ ಇದು ರಾಜಕೀಯ ಯುದ್ಧ ಆಗಬಾರದು ಅಂತ ಕಿವಿ ಮಾತು ಹಾಂ ಸುಪ್ರೀಂ ಕೋರ್ಟ್ನವ್ರು ಹೇಳುತ್ತಾರೆ ಬಟ್ ಅವ್ರಿಗೆ ಅರ್ಥವಾಗಲ್ಲ ರಾಜಕಾರಣ ಹೆಂಗೆ ನಡೆಯುತ್ತೆ ಅಂತ ಅವ್ರು ಯಾಕೆ ಅರ್ಥ ಆಗಬೇಕು ಈಗ ತ್ಯಾಜ್ಯ ನೋಡೋದು ಸುಡೋದನ್ನ ಫಸ್ಟ್ ನಿಲ್ಸಿ ಅಂತ ಅದೇ ಗೋಧಿನ ಇದ ಏನೋ ಹುಲ್ಲೇನು ಮಿಕ್ಕೊಳತ್ತೆ ಅದನ್ನ ಬೆಂಕಿ ಹಾಕೋದನ್ನ ನೀಲ್ಸಿ ಫಸ್ಟು ನಾಲ್ಕು ರಾಜ್ಯಗಳಲ್ಲಿ ಅಂತ ಹೇಳ್ತಿದ್ದಾರೆ ಪ್ರತಿ ಪ್ರತಿವರ್ಷವೂ ದೆಹಲಿಯಲ್ಲಿ ವಾಯುಮಾಲಿನ್ಯ ಪ್ರಮಾಣ ಹೆಚ್ಚುತ್ತಾ ಇದೆ ಸುಪ್ರೀಂ ಕೋರ್ಟ್ ಹೇಳ್ತಿರೋದು ಮುಂದಿನ ಹೆಚ್ಚತ್ತೆ ವಾಯು ವಾಯುಮಾಲಿನ್ಯ ಎದುರಿಸಲು ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರಾಜಸ್ಥಾನದ ಜೊತೆ ಕೇಂದ್ರಾನೂ ಸಭೆ ಮಾಡಿ ನಾಲ್ಕು ರಾಜ್ಯಗಳಲ್ಲಿ ಕೂಡಲೇ ತ್ಯಾಜ್ಯ ಸುಡುವುದನ್ನು ನಿಲ್ಲಿಸಬೇಕು ಹೇಗೆ ನಿಲ್ಲಿಸ್ತೀರೋ ನಮಗೆ ಗೊತ್ತಿಲ್ಲ ಪ್ರೋತ್ಸಾಹನೋ ಕಠಿಣ ಕ್ರಮಾನೋ ಏನೋ ಇವತ್ತೇ ಆರಂಭಿಸಿ ಶುಕ್ರವಾರದೊಳಗಡೆ ಏನಾದ್ರು ಪರಿಸ್ಥಿತಿ ನಿಭಾಯಿಸಿ ಅಂತ ಹೇಳಿದ್ದಾರೆ ಈ ಮಧ್ಯೆ ದೆಹಲಿ ಆಪ್ ಸರ್ಕಾರ ಕೇಳಿದೆ ಆಪ್ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಿ ಬಸ್ಗಳನ್ನೆಲ್ಲ ಬಾಯಿಗೆ ಬಂದಂಗೆ ಓಡಿಸ್ಬಿಡಿ ಕಡಿಮೆ ಮಾಡಿ ಜನ ಸುಡ್ದಂಗೆ ನೋಡ್ಕೊಳ್ಳಿ ಈ ಸರಿ ಬೆಸ ಸಂಚಾರ ನಿಮ್ಮದಿಂದ ಭಾಳ ದೊಡ್ಡ ಪ್ರಯೋಜನ ಆಗಲ್ಲ ನಾನು ನಿನ್ನೆ ಹೇಳಿದೆ ಅದನ್ನು ಅದರಿಂದ ಭಾಳ ದೊಡ್ಡ ಪ್ರಯೋಜನ ಆಗಲ್ಲ ಅದರಿಂದ ಅಂತ ಸ್ಮಾರ್ಟ್ ಟವರ್ ಕಾರ್ಯನಿರ್ವಹಿಸ್ತಾ ಅಂದರೆ ಅದೊಂದು ಹಾಸ್ಯ ಅಷ್ಟೇ ಹಾಸ್ಯಾಸ್ಪದ ಅದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಪ್ರಾಬ್ಲಮ್ ಏನಿಲ್ಲ ಪ್ರತಿ ಬ ಈಗ ಹತ್ತು ವರ್ಷದಿಂದ ಲಾಪ್ ಆಪ್ ಸರ್ಕಾರ ಇದೆ ಹತ್ತಲ್ಲ ಒಂದು ಟರ್ಮ್ ಆಗಿ ಈಗ ಎರಡು ವರ್ಷನ ಒಂದೂವರೆ ವರ್ಷನ ಆಗಿದೆ ಏಳು ವರ್ಷನ ಆರು ಮುಕ್ಕಾಲು ವರ್ಷನ ಆಗಿದೆ ಕನಸುಗಳನ್ನು ಮಾರ್ತಾ ಇದ್ದೀರಿ ಆಪ್ನವರು ದಿಲ್ಲಿ ಈ ವರ್ಷ ಕೇಳಿದ್ರೆ ಮುಂದಿನ ವರ್ಷ ಜಾರಿಗೆ ತರೋದು ಒಂದು ಹೊಸ ಬಿಟ್ಬಿಡೋದು ಕೆಳಕ್ಕೆ ಅದನ್ನ ನಂಬ್ಕೊಂಡು ಹೋಗಿ ಅದು ನಂಬ್ಕೊಂಡು ಜನ ಇರಬೇಕು ಮುಂದಿನ ವರ್ಷ ಸೇಮು ಕನಸು ಬಿಡೋ ಇದು ಆಪ್ ಇದಕ್ಕೆ ಓಕೆ ಹೆಚ್ಚಿಗೆ ಕೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ಬಿಡೋದು ಕೈ ತೊಳ್ಕೊಂಬಿಡೋದು ಅದಕ್ಕಿಂತ ಹೆಚ್ಚಿಗೆ ಕೇಳಿದ್ರೆ ಹಿಂದೆಲ್ಲ ಪಂಜಾಬ್ ಅಂದ್ಬಿಡೋದು ಈಗ ಕೇಳಿದ್ರೆ ಒಂದು ರಾಜ್ಯದ ಹೇಳ್ಬಿಡೋದು ಮೇಲೆ ಹಾಕ್ಬಿಡೋದು ನೀವೇನ್ ಮಾಡ್ತಾ ಇದ್ದೀರಿ ಮಡು ತಿಂತಾ ಕೂತಿದ್ದೀರಾ ಅಲ್ಲಿ ಹಾಗಾದ್ರೆ ನೀವು ಪಂಜಾಬಿಂದ ನಿಲ್ಲಿಸಿದೀನಿ ರಾಜಸ್ಥಾನ ಉತ್ತರ ಪ್ರದೇಶ ಹರಿಯಾಣದನ್ನ ನಿಲ್ಲಿಸೋದಿಗೆ ಆಯಾ ರಾಜ್ಯಗಳ ಕೆಲಸ ಅಂತ ಹೇಳಬೇಕಾ ಅದಿಲ್ಲ ಅದನ್ನ ಹೇಳಲ್ಲ ಅದನ್ನ ಮಾತಾಡಲ್ಲ आप पीपल थाट बिका यू कौट ऑफ ए मूमेंट प्रोफेषनल वृत्तिरत राज कड़मे समन मुलगस ब्री सुब अथवा कनस है पंजाब निल्स राजस्थान उत्तर प्रदेश हरियाणा निरे सुप्रीम कॉर्ट करा ಅಥವಾ ಪಂಚಾಬ ಸುಪ್ರೀಂ ಕೋರ್ಟ್ ಅದು ನೋಡ್ಕೋಬೇಕು ಅಂತದ್ದು ನಾಚಿಕೆನೂ ಆಗೋ ಲೆವೆಲ್ ಇಲ್ಲ ನಿಮ್ಗೆ ಆ ನಾಚಿಕೆನೂ ಹೊರಟೋಗಿದೆ ಬಿಡಿ ನನ್ನ ಪ್ರಕಾರದಲ್ಲಿ ಲೆಕ್ಕಾಕ್ಕಳಿ ಯಾವ ಲೆವೆಲಿಗೆ ಬಂದಿದ್ದೀರಿ ಅಂತ ಈಗಲೂ ಕ್ರಮ ಇಲ್ಲ ಅಷ್ಟೇ ಬರೀ ಟಾಕ್ಸು ಹೀಗೇ ಇರುತ್ತೆ ಅದು ಏನೂ ಆಗಲ್ಲ ಮತ್ತೆ ಇದೇ ಸುದ್ದಿ ಆ ಹುಲ್ಲನ್ನು ಸುಡೋದನ್ನು ನಿಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹೇಗೆ ನಿಲ್ಲಿಸಬೇಕು ಆ ರೈತರು ಹೇಳ್ತಾರೆ ನಮಗೆ ಕಾಂಪನ್ಸೇಷನ್ ಕೊಡಿ ಅಂತಾರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅವರಿಗೆ ಅಂತಾರೆ ಇವರು ಹೇಳ್ತಾರೆ ಕಾಂಪನ್ಸೇಷನ್ ಇಲ್ಲ ಅಂತಾರೆ ಅದನ್ನು ಹುಲ್ ತೊಗೊಂಡು ಅದನ್ನು ಬೇಲ್ ಮಾಡಿಬಿಟ್ಟು ತಗತೀ ಅದನ್ನು ಖರೀದಿ ಮಾಡೋರು ಇಲ್ವಂತೆ ಸರಿ ಕಾಂಪನ್ಸೇಷನ್ ಕೊಡಬೇಕು ಅಂದ್ರೆ ಇವ್ರು ಹೇಳ್ತಾರೆ ಇಪ್ಪತ್ತೈದು ಪರ್ಸೆಂಟ್ ನಾವು ಕೊಡ್ತೀವಿ ಇಪ್ಪತ್ತೈದು ಪರ್ಸೆಂಟ್ ಡೆನೋರು ಕೊಡಲಿ ಪಂಜಾಬ್ನಲ್ಲಿ ಮತ್ತು ಇನ್ನು ಐವತ್ತು ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡಲಿ ಹೆಂಗಾಗತ್ತೆ ನಾಳೆ ಬೇರೆ ಕಡೆ ಅಲ್ಲೂ ಗೌರ್ಮೆಂಟ್ ಆಫ್ ಇಂಡಿಯಾ ನಿಮ್ಮ ರಿಸೋರ್ಸಸ್ ಎಲ್ಲ ಏನಾಯಿತು ರಾಜ್ಯಗಳದ್ದು ಏನಾಯಿತು ನಿಮ್ಮ ಸಂಪನ್ಮೂಲಗಳೆಲ್ಲ ಹಾಗಾದರೆ ಎಲ್ಲಿ ವೆರಿ ಹೈಲಿ ರೆವಿನ್ಯೂ ಕಲೆಕ್ಟಿಂಗ್ ಸಿಟಿ ಅಲ್ಲ ಅದು ಏನಾಯ್ತು ನಿಮ್ಮದು ಸಂಪನ್ಮೂಲಗಳು ಅದನ್ನು ಕೇಳಬಾರದು ಯಾರೂ ಅದು ಬಿಟ್ಟು ಬೇರೆ ಅದು ಖರ್ಚು ಮಾಡ್ತಾರೆ ಕೇಳೋಂಗಿಲ್ಲ ಅದು ನೀವು ಕೇಳೋಂಗಿಲ್ಲ ಅದು ಅದು ನಮ್ಗೆ ಇಷ್ಟ ನಿಮ್ಮ ತಾತನ ಮನೆದು ದುಡ್ಡು ಬಾಯಿಗೆ ಬಂದಂಗೆ ಸ್ಪೆಂಡ್ ಮಾಡಿದ್ವಿ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಹೇಳ್ಕೊಂಡು ಓಡಾಡಕ್ಕೆ ಯಾರು ಕೊಡಬೇಕೋ ಅವ್ರಿಗಿಲ್ಲ ಅದು ಹಕ್ಕಿ ದೇಶದಲ್ಲಿ ಯಾರು ಕಟ್ತಾರೋ ಅವ್ರಿಗಿಲ್ಲ ಹಕ್ಕು

ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ದೇಶದಲ್ಲಿ ಜಾತಿಗಣತಿ ರಾಜಕೀಯ ಜೋರಾಗ್ತಾ ಇದೆ ಇದರಲ್ಲಿ ಬಿಹಾರ ಸಿಎಂ ಒಂದೇಜೆ ಮುಂದೆ ಹೋಗಿದ್ದಾರೆ ಗಣತಿಯನ್ನ ಬಿಹಾರ ವಿಧಾನಸಭೆಯಲ್ಲಿ ಇವತ್ತು ಮಂಡಿಸಿದಂತಹ ನಿತೀಶ್ ಕುಮಾರ್ ಹೊಸ ಜಾತಿಗಣತಿ ಆಧರಿಸಿ ಸರ್ಕಾರಿ ನೇಮಕಾತಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಸ್ಸಿ ಎಸ್ಟಿ ಒಬಿಸಿಗಳ ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಐವತ್ತರಿಂದ ಅರವತ್ತೈದಕ್ಕೆ ಹೆಚ್ಚಿಸುವ ಪ್ರಸ್ತಾಪ ಇಟ್ಟಿದ್ದಾರೆ ಇದರಿಂದಾಗಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಇರುವಂತಹ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ಕೂಡ ಹೊರಗಿಡಲಾಗಿದೆ ಈ ಮೀಸಲಾತಿಯು ಸೇರಿದರೆ ಒಟ್ಟಾರೆ ಮೀಸಲಾತಿ ಪ್ರಮಾಣ ಎಪ್ಪತ್ತೈದಕ್ಕೆ ಹೆಚ್ಚಾಗುತ್ತೆ ಆರ್ಥಿಕವಾಗಿ ಮೀಸ ಆರ್ಥಿಕವಾಗಿ ಹಿಂದುಳಿದಿರುವ ಯಾವುದೇ ಜಾತಿಯಲ್ಲಿರೋರು ಇಲ್ಲ ಈಗ ಹಾಂ ಹುಟ್ಟಿನಲ್ಲಿದ್ದರೆ ಮಾತ್ರ ಯಾವುದೇ ಇರಲಿ ಆರ್ಥಿಕವಾಗಿ ಹಿಂದುಳಿದವರು ಹದಿನಾರು ಪರ್ಸೆಂಟ್ಗಿರೋ ಪ್ರಮಾಣ ಇಪ್ಪತ್ತಂತೆ ಎಸ್ ಸಿ ಓ ಬಿ ಸಿ ಬಿ ಬಿ ಸಿ ನಲವತ್ತ್ ಪರ್ಸೆಂಟ್ ಮೂವತ್ತರಿಂದ ಎಸ್ ಟಿ ಸೊನ್ನೆ ಒಂದರಿಂದ ಎರಡು ಪರ್ಸೆಂಟು ಇ ಡಬ್ಲ್ಯೂ ಎಸ್ ಹತ್ತು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ ಅಲ್ಲೇ ಇಡ್ತಾರಂತೆ ಎಕನಾಮಿಕಲಿ ವಿಕಾಸ ಸೆಕ್ಷನ್ ಇವೆಲ್ಲ ಕೊಡ್ತಿದ್ದಾರೆ ಲೇಖಾ ಸರ ಇದು ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ನಿತೀಶ್ ಕುಮಾರ್ ಅವರ ವಾದ ಫೇರ್ ಇರಬಹುದು ಅದರಲ್ಲಿ ಏನೇನು ಬಂದಿದೆ ಶೇಕಡ ತೊಂಬತ್ತೇಳು ಪರ್ಸೆಂಟಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಥವಾ ಒ ಬಿ ಸಿ ಇತರ ಹಿಂದುಳಿದ ಜಾತಿಗಳಲ್ಲಿ ಹತ್ರ ಕಾರ್ ಇಲ್ವಂತೆ ಈ ಥರದ ಹತ್ತ ಹಲವಾರು ಬಂದಿದೆ ಅಲ್ಲಿ ಡ್ಯಾಟಾ ಕಾರ್ ಇಲ್ವಂತೆ ಓಕೆ ಕಾರಿಲ್ಲ ಕರೆಕ್ಟ್ ಒಪ್ಕೊಳ್ಳೋಣ ಕಳೆದ ಹದಿನೈದು ವರ್ಷದಿಂದನೂ ಇಪ್ಪತ್ತು ವರ್ಷದಿಂದ ಆಡಳಿತ ನಡೆಸುತ್ತಿರುವಂತಹ ಮಿಸ್ಟರ್ ನಿತೀಶ್ ಕುಮಾರ್ ಆ್ಯಂಡ್ ಅದರ ಹಿಂದಕ್ಕೆ ಆಡಳಿತ ನಡೆಸಿದ್ದಂತಹ ಮಿಸ್ಟರ್ ಲಾಲು ಪ್ರಸಾದ್ ಯಾದವ್ ಹತ್ತು ವರ್ಷಾನೋ ಹದಿನೈದು ವರ್ಷನೋ ಎಷ್ಟು ನಡೆಸಿದ್ದು ಟೋಟಲಿ ಒಂದು ಮೂವತ್ತು ವರ್ಷನೋ ಇಪ್ಪತ್ತೈದು ವರ್ಷನೋ ಆಯಿತು ನೀವೇನು ಕಡ್ದ ಕೊಮಟೆ ಹಾಕಿದ್ರಿ ತೊಂಬತ್ತೇಳು ಪರ್ಸೆಂಟ್ ಅಷ್ಟು ಜನ ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಅವರು ಹಾಗಿದ್ರೇನೆ ಅಲ್ವ ಸರಿ ಏನು ನೀವೇನು ಕರೆದ ಕೊಂಬೆ ನೀವು ನಾಯಕರು ಅಂತ ಹೇಳ್ಕೊತಿದ್ದೀರಿ ಜನ ನಂಬುತ್ತಾರೆ ಅದನ್ನು ನೀವೇನು ಕಡದ ಕೊಂಬೆ ಹಾಕ್ತಿದ್ರಿ ಹಾಗಾರೆ ಈ ಮೂವತ್ತು ವರ್ಷದಲ್ಲಿ ಅಂದರೆ ನೀವು ಇಪ್ಪತ್ತೈದು ಮೂವತ್ತು ವರ್ಷ ಇಬ್ಬರು ಆಡಳಿತ ಇಬ್ಬರು ಒಬ್ಬಿಸಿತಾನೆ ಆಡಳಿತ ನಡೆಸಿದ್ದಕ್ಕೆ ಇಳಿದಿದ್ದು ಕಾರ್ ಖರೀದಿ ಮಾಡೋ ಶಕ್ತಿ ಮೂರೇ ಪರ್ಸೆಂಟು ಇದು ಬಿಹಾರದ ಸ್ಥಿತಿ ಯಾಕೆ ಈ ಪರಿಸ್ಥಿತಿಯಲ್ಲಿ ಯಾಕಿದೆ ಆ ರಾಜ್ಯ ಓಕೆ ಇಪ್ಪತ್ತೈದು ಮೂವತ್ತು ವರ್ಷದಲ್ಲೂ ಈಗ ಎಷ್ಟೋ ರಿಸರ್ವೇಷನ್ ಇದೆ ಐವತ್ತು ಪರ್ಸೆಂಟ್ ಒಳಗಡೆಗೆ ಎಷ್ಟೋ ರಿಸರ್ವೇಷನ್ ಇದೆ ಅದಕ್ಕೆ ಅದು ಕೆಲವು ಸಂವಿಧಾನಾತ್ಮಕವಾಗಿದೆ ಕೆಲವು ಇಲ್ಲದೆ ಇರೋದು ತಂದಿದ್ದೀರಿ ಬೇರೆ ವಿಚಾರ ಅದೆಲ್ಲ ಕೊಟ್ಟ ಮೇಲೆ ಆ ವರ್ಗದ ಜನರ ಆರ್ಥಿಕ ಸ್ಥಿತಿ ತೊಂಬತ್ತೇಳು ಪರ್ಸೆಂಟ್ ಇಂದ ಕೆಳಕ್ಕೆ ಯಾಕೆ ಬಂದಿಲ್ಲ ಅಂತ ಯಾರು ಯಾಕೊಬ್ಬರು ಕೇಳಲ್ಲ ಯಾಕೆ ಸುಧಾರಿಸಲಿಲ್ಲ ಅಂತ ಒಬ್ರು ಕೇಳಲ್ಲ ಈಗ ಹೆಚ್ಚು ಮಾಡೋದ್ರಿಂದ ಸುಧಾರಿಸ ಗ್ಯಾರಂಟಿ ಕೊಡೋರು ಯಾರು ಯಾಕೋ ಇಲ್ಲ ಆಗಿರೋದಿಷ್ಟೇ ಇದರಲ್ಲಿ ಬಲಿಷ್ಠರಾಗಿರುವವರು ಶ್ರೀಮಂತರಾಗಿರುವವರು ಮತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಅದರ ಲಾಭಗಳನ್ನು ಪಡ್ಕೊಂಡು ಅವ್ರು ಚೆನ್ನಾಗಿದ್ದಾರೆ ಕಂಡಕ್ಟ್ ಎ ಸರ್ವೆ ಅಮೌಂಗ್ ಆಫೀಸರ್ಸ್ ಆಫ್ ಶೆಡ್ಯೂಲ್ ಕಾರ್ಡ್ ಶೆಡ್ಯೂಲ್ ಟ್ರೈಬ್ ಬಿ ಸಿ ಆ್ಯಂಡ್ ಪಾಲಿಟೀಷಿಯನ್ಸ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಅಂಡ್ ಓ ಬಿ ಸಿ ಹೇಗಿದೆ ಅವರ ಆರ್ಥಿಕ ಸ್ಥಿತಿ ಅಂತ ಒಂದು ಸರ್ವೆ ಮಾಡಿಸಿ ನೋಡೋಣ ಆಗ ಗೊತ್ತಾಗುತ್ತೆ ಅವ್ರು ಇರೋ ಸಂಖ್ಯೆಯಲ್ಲಿ ಅರವತ್ತು ಪರ್ಸೆಂಟ್ ಜನ ಕಾರಲ್ಲ ವಿಮಾನ ತಗೊಂಡಷ್ಟೇ ಚೆಲ್ಲಿದ್ದಾರೆ ಜನರ ಹೆಸರಲ್ಲಿ ಈ ಯೂಸೇಜ್ ಎಲ್ಲ ಆಗ್ತಿದೆ ಅಂತಂದ್ರೆ ಅದರ ಒಳಗೆ ಇರುವ ಬಲಾಢ್ಯರ ಪಾಲಾಗೋಟೋಗಿದೆ ಅದಕ್ಕೆ ನಿಮಗೆ ತೊಂಬತ್ತೇಳು ಪರ್ಸೆಂಟ್ ಡಾಟಾ ಕರೆಕ್ಟ್ ಇದ್ದರೆ ಹಂಗೆ ಕಾಣಿಸ್ತಾ ಇರೋದು ಅದಕ್ಕೆ ಇವತ್ತುವೇ ನಮ್ಮಂಥ ಯಾವುದೋ ಸಣ್ಣ ಪುಟ್ಟ ಪ್ರೋಗ್ರಾಮ್ಗೂ ಒಂದು ಒಂದು ಪರಿಶಿಷ್ಟ ಜಾತಿದೋ ಜಾ ಪರಿಶಿಷ್ಟ ವರ್ಗದ ಹೆಣ್ಮಗು ಬಂದಾಗ ಅಥವಾ ಯಾರು ಹುಡುಗರು ಬಂದಾಗ ನನಗೆ ಓದಕ್ಕೆ ಸಹಾಯ ಆಗಬೇಕು ಅಂತ ಕೇಳ್ತಿರೋದು ಇಲ್ಲಿ ಯಾಕೆ ಆಗ್ಬೇಕಾಗಿತ್ತದು ಅದೇ ರಾಜಕಾರಣಿಗಳ ಸರ್ವೆ ತೆಗೀರಿ ನೋಡೋಣ ಕಳೆದ ಮೂವತ್ತು ವರ್ಷದಲ್ಲಿ ಈ ವರ್ಗದಲ್ಲಿ ಬಂದ ರಾಜಕಾರಣಿಗಳೆಷ್ಟು ಅವರ ಮಕ್ಕಳೆಷ್ಟು ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಹೇಗಿದೆ ಅಂತ ತೆಗೀರಿ ನೋಡೋಣ ಅಥವಾ ಅಧಿಕಾರಿಗಳದ್ದು ತೆಗೀರಿ ನೋಡೋಣ ಜನರ ತೆಗೆಯಲ್ಲ ಅದನ್ನ ಬಲಾಢ್ಯರು ಈ ವರ್ಗಗಳಲ್ಲಿ ಬಂದಿರುವಂತಹ ಬಲಾಢ್ಯರು ಎಲ್ಲವನ್ನ ಆಪೋಷಣ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಎಂದೆಂದಿಗೂ ನೀವು ಅರವತ್ತೈದು ಪರ್ಸೆಂಟ್ ಅಲ್ಲ ಎಪ್ಪತ್ತೈದು ಪರ್ಸೆಂಟ್ ಮಾಡಿದ್ರು ಅವ್ರಿಗೆ ತಲುಪಲ್ಲ ಯಾವುದೇ ಬೆನಿಫಿಟ್ಸು ತಲುಪಿಲ್ಲ ಅನ್ನಕ್ಕೆ ನಿಮ್ಮ ಜಾತ್ ಗನಗಣತಿನೇ ಸಾಕ್ಷಿ ಈಗ ತಲುಪಬೇಕಾದವ್ರಿಗೆ ತಲುಪಿಲ್ಲ ಅದಕ್ಕೇನ್ ಮಾಡಬೇಕು ಅಂತ ಒಬ್ಬನೂ ಉತ್ತರ ಕೊಡಲ್ಲ ಒಬ್ಬನೂ ಉತ್ತರ ಕೊಡೋಲ್ಲ ಸುಮ್ಮನೆ ಜಾಸ್ತಿ ಮಾಡ್ಕೊಂಡು ಹೋಗಿ ಜಾಸ್ತಿ ಅಲ್ಲ ಜಾಸ್ತಿ ಮಾಡಬೇಕಾಗಿ ಬಂದರೆ ಜಾಸ್ತಿ ಆಗಲಿ ಅದು ಪ್ರಶ್ನೆ ಬೇರೆ ಅದು ಆಮೇಲೆ ನೋಡೋಣ ಸುಧಾರಿಸಿಲ್ಲ ಇರುವುದನ್ನು ತಲುಪ್ಸೋಕೆ ಯಾಕೆ ಆಗಿಲ್ಲ ನಮ್ಮ ಕೈಯಲ್ಲಿ ವಾಯ್ ಬೀದರ್ನಲ್ಲಿ ಕುಳಿತುಕೊಂಡಿರೋ ಒಂದು ಪರಿಶಿಷ್ಟ ಜಾತಿ ಹೆಣ್ಣುಮಗುಗೋ ಒಂದು ಕುಟುಂಬಕ್ಕೋ ಅಥವಾ ಪರಿಶಿಷ್ಟ ವರ್ಗದ ಒಂದು ಹೆಣ್ಮಗುಗೋ ಕುಟುಂಬಕ್ಕೋ ಯಾವುದೋ ಒಂದು ಚಿತ್ರದುರ್ಗದಲ್ಲಿರೋದು ಯಾರೋ ಒಂದು ಜಿಲ್ಲೆ ಲೆವೆಲ್ನಲ್ಲಿ ಅಥವಾ ಇನ್ಯಾವುದೋ ಒಂದು ಭಾಗದಲ್ಲಿರೋ ಒ ಬಿ ಸಿ ಒ ಬಿ ಸಿನಲ್ಲಿ ಅತಿ ಹಿಂದುಳಿದ ಜಾತಿಗಳಿದಲ್ಲ ಅವುಗಳಲ್ಲಿ ಯಾಕೆ ಅವಕ್ಕೆ ನಿಮ್ಮ ಈ ಮೀಸಲಾತಿಯ ಬೆನಿಫಿಟ್ಸು ದೇಶಕ್ಕೆ ಐವತ್ತು ವರ್ಷ ಆದರೂ ತಲುಪಿಲ್ಲ ಹೇಳಿ ಅದು ಅಧಿಕಾರಿಗಳು ಮತ್ತು ರಾಜಕಾರಣಿಗೆ ಹೇಗೆ ತಲುಪ್ತು ಅಂತ ಹೇಳಿ ಅವ್ರು ಹೆಂಗೆ ಬಲಾಢ್ಯರಾದರು ಅವರ ಹೆಸರಿನಲ್ಲಿ ನಡೆಯುತ್ತಿರುವ ಮೆರವಣಿಗೆ ಇದು ಅದು ಅವ್ರಿಗೆ ತಲುಪಬೇಕು ಇಳಿಸ್ಕೊಡ್ದು ಅಷ್ಟೇ ಇರಲಿ ರಿಸರ್ವೇಶನ್ ಇರಲಿ ಅಥವಾ ಹೆಚ್ಚು ಆಗಲಿ ಏನಾರಾಗಲಿ ಬಟ್ ಅದು ಅವ್ರಿಗೆ ತಲುಪಿಸೋದು ಹೇಗೆ ಅಂತ ನೋಡಬೇಕು ಪಡ್ಕೊಂಡವ್ರೆ ಪಡ್ಕೊಂಡು ಮೃಷ್ಟಾನ್ನ ಭೋಜನ ಮಾಡೋದಲ್ಲ ಸಾಮಾಜಿಕ ನ್ಯಾಯ ಅಂದರೆ